ಸೇಬರ್ ಅವ್ರ ಪ್ರಶ್ನೆ ಏನಂದ್ರೆ ಶಾಸಕರು ಫಿಲಂ ಮಾಡ್ತಿಲ್ಲ ಅಂತ ಹೇಳಿ. ಬಟ್ ನಾವು ಆಸ್ ಮೀಡಿಯಾ ಪರ್ಸನ್ಸ್ ಆಗಿ ನಾವು ಕೇಳೋದೇನಂತ ಸ್ಟಾರ್ಸ್ ವರ್ಷಕ್ಕೊಂದು ಫಿಲಂ ಮಾಡ್ತಾರೆ, ಎರಡು ವರ್ಷಕ್ಕೊಂದು ಫಿಲಂ ಮಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸಮಸ್ಯೆಗಳು ಸಾವಿರ ಇದೆ. ಮೊದಲನೇದು ಸರ್, ಮಲ್ಟಿಪ್ಲೆಕ್ಸ್ ಕರ್ನಾಟಕ ಒಂದನ್ನ ಹೊರತುಪಡಿಸಿ ಬೇರೆ ಎಲ್ಲಾ ಕಡೆಯಲ್ಲೂ ಕೂಡ ಮಲ್ಟಿಪ್ಲೆಕ್ಸ್ ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ 150 ಇದೆ. ಬಟ್ ಕರ್ನಾಟಕದಲ್ಲಿ ಒಂದು ನಾರ್ಮಲ್ ಮಲ್ಟಿಪ್ಲೆಕ್ಸ್ ಅಂದ್ರೆ 150 ಇರೋದಿಲ್ಲ, ಅದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಿಲ್ಲ. ಒಂದು ಅದಾದ್ರೆ ಎರಡನೇದು ಯುಎಫ್ಒ ಕ್ಯೂಬಾ ಅಪ್ಲೋಡಿಂಗ್ಗೆ ನಾವು ಚೆನ್ನೈಗೆ ಹೋಗಬೇಕು, ಕರ್ನಾಟಕದಲ್ಲಿ ಇಲ್ಲ. ಇದೇ ರೀಸೆಂಟ್ ಆಗಿ ಕೇರಳದಲ್ಲಿ ಒಂದು ಫೈಟ್ ಆಗುತ್ತೆ, ಅಲ್ಲಿರುವಂತಹ ಪ್ರೊಡ್ಯೂಸರ್ ಅಸೋಸಿಯೇಷನ್ ಹೋಲ್ ಫಿಲಂ ಇಂಡಸ್ಟ್ರಿ ಒಂದು ವಾರ ನಾವು ಏನು ಪಿವಿಆರ್ ಅವ್ರಿಗೆ ಫಿಲಂ ಕೊಡಲ್ಲ ಅಂತ. ಸೊ ಅವರ ಯೂನಿಟಿ ನೋಡಿ, ಮುಂಚಿನ ಬಿಸಿಗೆ ಯೂನಿಟಿ ನೋಡಿ, ನೀವು ಯಾವ ಸ್ಯಾಟಲೈಟ್ ತೂ ಕೊಡ್ತೀರೋ ನಾವು ಅದರಿಂದ ಪ್ಲೇ ಮಾಡ್ತೀವಿ ಸರ್. ನಮ್ಗೆ ಈಗ ಇಡೀ ಇಂಡಸ್ಟ್ರಿ ನಿಲ್ತಾ ಇದೆ, ಮತ್ತೆ ಇಲ್ಲಿ ನಮ್ಮಲ್ಲಿ ಫಿಲಮ್ಸ್ ಓಡ್ತಿಲ್ಲ ಅಂತ ತಕ್ಷಣ ಕಂಪ್ಲೇಂಟ್ ಮಾಡ್ತಿರೋ ಸ್ಟಾರ್ಸ್ ಫಿಲಂ ಮಾಡ್ತಿಲ್ಲ ಅಂತ. ಸ್ಟಾರ್ಸ್ ಒಂದೇ ಅಲ್ಲ ಫಿಲಂ ನ ಬೆಳೆಸ್ತಾ ಇರೋದು. ಈ ತರ ಸಮಸ್ಯೆಗಳು ಈಗ ಸರಿ, ನೀವು ಹೊಸಬರು ಅಂತ ಹೇಳಿದ್ರಿ, ಈಗ ಆ ಡಿಸ್ಕಷನ್ ಎಲ್ಲಾ ಕಡೆ ಇದೆ, ಹೊಸತನ ಬರಬೇಕು, ಹೊಸಬರು ಬರಬೇಕು. ಬಟ್ ಈ ಇಡೀ ಡಿಸ್ಕಷನ್ ಅಲ್ಲಿ, ಇಡೀ ನ್ಯೂಸ್ ಅಲ್ಲಿ ಹೊಸಬರ ಬಗ್ಗೆ ಒಂದಾದ್ರೂ ಡಿಸ್ಕಷನ್ ಇದೆಯಾ ಅಲ್ವಾ? ಚೇಂಬರ್ ಹೇಳ್ತಾ ಇರೋದು ಸ್ಟಾರ್ಸ್ ಫಿಲಂ ಮಾಡ್ತಿಲ್ಲ. ಬಟ್ ಇದೇ ಸ್ಟಾರ್ಸ್ ನೀವು, ನಾನು ಹೇಳ್ತೀನಿ, ಇವತ್ತಿನ ದಿನಕ್ಕೆ ಹತ್ತತ್ರ 100 ರಿಂದ 110 ಫಿಲಂ ರಿಲೀಸ್ ಆಗಿದೆ. ಆ 110 ಮಿನಿಮಮ್ ಅಂದ್ರೆ 5 ರಿಂದ 10 ಫಿಲಂ ಒಳ್ಳೆ ಫಿಲಂ ಇದೆ ಅಂತ ಎಲ್ಲರಿಗೂ ಗೊತ್ತಾಗಿದೆ. ಬಟ್ ಜನ ಹೋಗಿಲ್ಲ. ಒಂದು ಮಲ್ಟಿಪ್ಲೆಕ್ಸ್ ಅಲ್ಲಿ ಕರೆಕ್ಟ್ ಆದಂತ ಶೋ ಕೊಡ್ತಿಲ್ಲ, ಇದ್ರ ಬಗ್ಗೆ ಯಾರು ಚೇಂಬರ್ ಮಾತಾಡ್ತಿಲ್ಲ. ಸಮಸ್ಯೆಗಳು ಹೊಸಬರಿಗೆ ಸುಮಾರು ಇದೆ, ಅದನ್ನ ಬಿಟ್ಟು ಸ್ಟಾರ್ಸ್ಗಳ ಮೇಲೆ ಆಗ್ತಿರಲ್ಲ. ನ್ಯೂ ಕಮರ್ಸ್ ಆಗಿ ಒಂದು ಹೊಸ ಟೀಮ್ ಆಗಿ ನೀವೇ ಹೇಳಿ. ಹಾ, ಮಲ್ಟಿಪ್ಲೆಕ್ಸ್ ಇರಲಿ, ಈವನ್ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಅಲ್ಲಿ ನಿಮ್ಗೆ ಫೇರ್ ಡಿಸ್ಟ್ರಿಬ್ಯೂಷನ್ ಇಲ್ಲ, ಅರ್ಧ ಈ ಹೊಸಬ್ರ ಸಿನಿಮಾ ಅಂದ್ರೆ ದುಡ್ಡು ಮಾತ್ರ ಇಸ್ಕೊಂಡಿರ್ತಾರೆ, ನಿಮ್ಗೆ ಹೊರಗಡೆ ಹೋರ್ಡಿಂಗ್ ಮಾತ್ರ ಇರುತ್ತೆ, ಸಿನಿಮಾನೇ ಇರಲ್ಲ. ಲೈಕ್ ನಮ್ಗೂ ಆತರ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಫೇರ್ ಡಿಸ್ಟ್ರಿಬ್ಯೂಷನ್ ಆಫ್ ಥಿಯೇಟರ್ ಅಂತೂ ಇಲ್ವೇ ಇಲ್ಲ. ಆಮೇಲೆ ಫಸ್ಟ್ ಆಫ್ ಆಲ್ ಮನೆಯವ್ರಿಗೆ ಸಪೋರ್ಟ್ ಮಾಡ್ಬೇಕು, ಇಲ್ಲಿ ಹೊರಗಡೆ ಎಲ್ಲರಿಗೂ ಸಪೋರ್ಟ್ ಇದೆ, ಮನೆಯವ್ರಿಗೆ ಆಮೇಲೆ ಲಾಸ್ಟ್ ಅಲ್ಲಿ ಅಂದ್ರೆ ಮನೆಯವ್ರಿಗೆ ಸರಿಯಾಗಿ ಈಗ ಹೊಸ ಸ್ಟಾರ್ಗಳು ಸಿನಿಮಾ ಮಾಡಬೇಕು, ಸ್ಟಾರ್ಗಳು ಎರಡು ಸಿನಿಮಾ ಮಾಡಬೇಕು, ಇವರು ಟ್ರೆಂಡ್ ಅಲ್ಲಿ ಇಲ್ಲ ಅನ್ನೋದು ಇಲ್ಲ ಗೊತ್ತಾಗ್ತಿದೆ. ಈಗ ಹಿಂದೆ ನೀವು 15 ವರ್ಷದ ಹಿಂದೆ 10 ವರ್ಷದ ಹಿಂದೆ ಒಂದಿನದಲ್ಲಿ ಒಂದು ಸಾಂಗ್ ಶೂಟ್ ಮಾಡ್ಕೊಂಡು ಬರ್ತಿದ್ರಿ, ಇವಾಗ ಆಗುತ್ತಾ? ಆ ಮೇಕಿಂಗ್ ಇವಾಗ ಮಾಡಿದ್ರೆ ಜನ ನೋಡ್ತಾರ? ಹೊರಗಡೆ ಹೆಂಗ ನಡೀತಾ ಇದೆ ಮೇಕಿಂಗು, ಎಷ್ಟು ನಡೀತಾ ಇದೆ? ಮೊನ್ನೆ ಯಾರೋ ಒಬ್ರು ಹೇಳ್ತಿದ್ರು, ಒಬ್ಬ ಡೈರೆಕ್ಟರ್ ಒಂದು ಸ್ಕ್ರಿಪ್ಟ್ಗೆ 6 ತಿಂಗಳು ಬೇಕು ಅಂತಂದ್ರೆ 6 ತಿಂಗಳಲ್ಲ, 1 ವರ್ಷ ಮಾಡಿ ಸ್ಕ್ರಿಪ್ಟನ್ನ 10 ಸಾರಿ ಅದನ್ನ ತಿದ್ದಿ ತೀಡಿ ಮಾಡಬೇಕು ಸ್ಕ್ರಿಪ್ಟನ್ನ. ನೀವು ಅಲ್ಲೋಗಿ ದುಡ್ಡು ಹರಿದಾಕೋದಲ್ಲ, ಇಲ್ಲಿ ಪೇಪರ್ ಹರಿದಾಕಿ 10 ಸಾರಿ ತಿದ್ದಿ ತೀಡಿ ಸ್ಕ್ರಿಪ್ಟ್ ಮಾಡಿ ಇಲ್ಲಿ ನೀವು, ಇವ್ರು ಏನು ಗೊತ್ತಾ, ರೈಟ್ರಿಗೆ ದುಡ್ಡು ಕೊಟ್ಟರೆ ಅದು ಲಾಸ್ ಅಂದ್ಕೊಳ್ತಾರೆ. ಇಲ್ಲಿ ಒಬ್ಬ ರೈಟ್ರು ಆ ಡ್ಯುರೇಷನ್ನ ಕಮ್ಮಿ ಮಾಡಿ ಅದ್ರ ಮೇಲೆ ವರ್ಕ್ ಮಾಡಿ 50 ಲಕ್ಷ ಉಳಿಸ್ತಾನೆ, ಇಲ್ಲಿ ರೈಟ್ರಿಗೆ 10 ಲಕ್ಷ ಕೊಡಲ್ಲ. ಅದನ್ನು ಶೂಟ್ ಮಾಡಿ 1 ಕೋಟಿ ಕಳ್ಕೊತಾರೆ. ಸಿನಿಮಾ ಡಬ್ಬಿಂಗ್ ಹೋಗೋ ವರ್ಷನ್ನು 5 ಅವರ್ ಇರುತ್ತೆ. ಯಾಕೆ 5 ಅವರ್ ಇರುತ್ತೆ? ಯಾಕೆ ಜಜ್ಮೆಂಟ್ ಇಲ್ಲ ಸ್ಕ್ರಿಪ್ಟ್ ಮೇಲೆ ಅಲ್ವಾ? ಹೌದು, ಪ್ಲಾನು ಮತ್ತೆ ಈ ಸ್ಕ್ರಿಪ್ಟ್ ಅನ್ನೋದು ನನ್ನ ಪ್ರಕಾರ 6 ತಿಂಗಳಲ್ಲಿ 1 ವರ್ಷ ಮಾಡಿ, 1 ವರ್ಷ ಮಾಡಿ ಪ್ರೊಡ್ಯೂಸರ್ಗೂ ಸೇಫ್ ಆಗುತ್ತೆ, ಸಿನಿಮಾನು ಅದ್ಭುತವಾಗಿ ಬರುತ್ತೆ. ರೈಟರ್ಗೆ 1 ರಿಂದ 1.5 ಕೋಟಿವರೆಗೂ ರೆಮ್ಯುನರೇಷನ್ ಕೊಡ್ತಾರೆ, ಜಸ್ಟ್ ಒಂದು ರೈಟಿಂಗ್ ಮಾಡೋದಕ್ಕೆ. ಅದೇ ನಮ್ಮಲ್ಲಿ ರೈಟರ್ಗೆ 50,000 ಕೊಟ್ಟರೆ ಹೆಚ್ಚಾಗಿದೆ. ಹೌದು, ಅದು ಅದೇ ನಾನು ಯಾಕೆ ಬರ್ತಾ ಇದೆ, ರೈಟರ್ಗೆ ಯಾಕೆ ಕನ್ನಡ ರೈಟಿಂಗ್ ಗೆಲ್ಲೋದು? ನಿಮ್ಮ ಪ್ರಕಾರ ಒಂದು ನೋನ್ ಫೇಸ್ ಸ್ಕ್ರೀನ್ ಮೇಲೆ ಕಾಣಿಸೋದ್ರಿಂದನ ಅಥವಾ ನೋನ್ ಫೇಸ್ ಹತ್ರ ಆಡಿಸುವಂತ ಪದಗಳು ಅಥವಾ ಬರುವಂತ ಕತೆ ಮೇಲೆ? ಹೌದು, ನೋಡಿ, ರೈಟರ್ ಈ ಹೀರೋ ಹಣೆ ಬರಹ ಇರ್ಬೋದು, ಒಬ್ಬ ಪ್ರೊಡ್ಯೂಸರ್ ಹಣೆ ಬರಹ ಇರ್ಬೋದು, ಒಬ್ಬ ಟೆಕ್ನಿಷಿಯನ್ ಹಣೆ ಬರ ಇದೆ, ಎಲ್ಲರ ಹಣೆ ಬರ ಬರೆಯೋನು ರೈಟ್ರು ಅನ್ನೋ ಸತ್ಯ ಎಲ್ಲಿವರೆಗೆ ಗೊತ್ತಾಗಲ್ವೋ ಅಲ್ಲಿವರೆಗೆ ರೈಟ್ರಿಗೆ ಬೆಲೆ ಇಲ್ಲ. ಈಗ ಆ ಕೆಲಸ ನಾನು ಮಾಡ್ಬಂದಿದ್ದೀನಿ, ರೈಟ್ರ್ ವ್ಯಾಲ್ಯೂ ಯಾರಿಗೂ ಗೊತ್ತಿಲ್ಲ, ರೈಟ್ರ್ ವ್ಯಾಲ್ಯೂ ಏನು ಅಂತ. ನಾನು ಹೇಳೋದು, ಹೀರೋಗಳು ಇವು 4 ಜನ ಬೌನ್ಸರ್ ಮತ್ತು ಏನು ಇವ್ರನ್ನ ಇಟ್ಕೊಳ್ತಿರಲ್ಲ, ಅವ್ರ ಜೊತೆ 4 ಜನ ರೈಟ್ರನ್ನ ಇಟ್ಕೊಳ್ಳಿ, ನಿಮ್ಮ ಹಣೆ ಬರ ಅದ್ಭುತವಾಗಿರುತ್ತೆ. ನಾನು ಹೇಳ್ತಾ ಇರೋದು ನನ್ನ ಅನುಭವಕ್ಕೆ ಬರೋದು, ನಿಮ್ಗೆ ಕಾಣ್ತಾ ಇಲ್ಲ. ಸೊ ಇದು ತುಂಬ ಕಷ್ಟ ಆಗುತ್ತೆ ನನ್ನ ಪ್ರಕಾರ. ಈಗ ನೋಡಿ, ಈಗ ಆ್ಯಕ್ಚುಲಿ ಒಂದು ಖುಷಿ ವಿಚಾರ ಅಂದರೆ ದರ್ಶನ್ ಸರ್ದು ಸಿನಿಮಾ ಕಾಟೆರೆ ಸಿನಿಮಾ ಅದ್ಭುತವಾದ ಕೆಲಸ. ಆ ರೈಟ್ರನ್ನ ಕರೆದು ಅವ್ರಿಗೆ ಗಿಫ್ಟ್ ಕೊಟ್ಟು ಒಂದು ಪ್ರೆಸ್ ಮೀಟ್ ಮಾಡಿ, ಇದು ಒಂದು ಒಳ್ಳೆ ಬೆಳವಣಿಗೆ. ಇದು ಈಗ ದರ್ಶನ್ ಸರ್ ಏನು ಫ್ರೀ ಆಗಿದ್ದರಂತಲ್ಲ, ಬಂದು ಆ ರೈಟ್ರು ಅಕ್ಕಪಕ್ಕದಲ್ಲಿ ನಿಲ್ಲಿಸಿ ಒಂದು ಆ ಗಿಫ್ಟ್ ಕೊಡೋದಿದೆಯಲ್ಲ. ಸೊ ಈ ಥರದ್ದು ಬೇರೆ ಇಂಡಸ್ಟ್ರಿಯಲ್ಲಿ ಆಗಿದೆ, ಆಗ್ತಾ ಇದೆ, ನಮ್ಮ ಇಂಡಸ್ಟ್ರಿಯಲ್ಲೂ ಆಗಬೇಕು. ಎಲ್ಲಿವರೆಗೆ ಬರಹಗಾರನನ್ನು ಮುಖ್ಯವಾಗಿ ನೀವು ನೋಡಲ್ವೋ ಅಲ್ಲಿವರೆಗೆ ಬರೀ ಮಾತಾಡ್ತಿರ್ತೀವಿ. ಅದು ಸಮಸ್ಯೆ, ಆ ಸಣ್ಣ ಸಣ್ಣ ಸಮಸ್ಯೆ ತುಂಬ ಇದೆ ಸರ್. ನಿಮಗೆ ಮಲ್ಟಿಪ್ಲೆಕ್ಸ್ ಇರ್ಬೋದು, ಪ್ರೈಸ್ ರೇಟ್ ಇರ್ಬೋದು, ಆಮೇಲೆ ಥಿಯೇಟರ್ಗಳಲ್ಲಿ ನಾನು ಒಂದು ಸರ್ವೆ ಮಾಡಿದ್ವಿ 10 ದಿನ ಸರ್, ಆ ವಿಡಿಯೋಗಳನ್ನು ನೀವೆಲ್ಲ ಯೂಟ್ಯೂಬಲ್ಲಿ ಸಿಗುತ್ತೆ. ನಾವು ಹೋಗಿ ಜನಗಳನ್ನು ಥಿಯೇಟ್ರನ್ನು ಮೀಟ್ ಆಗಿದ್ವಿ, ಎಂತೆಂಥ ಪ್ರಾಬ್ಲಮ್ಸ್ಗಳಿದ್ದಾವೆ ಅಂದರೆ, ಒಬ್ಬ ಆಟೋ ಓನರ್ ಹೇಳ್ತಾನೆ, ನಾವೆಲ್ಲ ಮೊದಲು ಆಟೋನ ಥಿಯೇಟ್ರ್ ಒಳಗಡೆ ಹೋಗ್ತಾ ಇದ್ದೀವಿ ಸರ್, ಇವಾಗ ನಮಗೆ ಒಳಗಡೆ ಎಂಟ್ರಿ ಇಲ್ಲ, ನಾವು ಫ್ಯಾಮಿಲಿ ಕರ್ಕೊಂಡು ಒಳಗಡೆ ಹೋಗೋಕ್ಕಾಗಲ್ಲ,
ಯಾಕಂದ್ರೆ ಕಾರ್ ಅವನು 50 ರೂಪಾಯಿ ಕೊಡ್ತಾನೆ, ನಾವು 50 ರೂಪಾಯಿ ಪಾರ್ಕಿಂಗ್ ಚಾರ್ಜ್ ಕೊಡೋಕ್ಕಾಗಲ್ಲ, ನಾವೆಲ್ಲ ರೋಡಲ್ಲಿ ನಿಲ್ಲಿಸಿ ಹೋಗ್ಬೇಕು, ಸಿನಿಮಾ ಮುಗಿಸಿ ಬರುವಷ್ಟಕ್ಕೆ ಆಟೋ ಪಾರ್ಟ್ಸ್ ಎಲ್ಲ ಕಿತ್ಕೊಂಡು ಹೋಗಿರ್ತಾರೆ, ನಾವು ಅದರಿಂದ ನಾವು ಸಿನಿಮಾ ಅಲ್ಲಿ ಹೋಗೋದೇ ಬಿಟ್ವಿ ಅಂತೇಳಿ. ಈ ಥರದ್ದು ಸಣ್ಣ ಸಣ್ಣ ಸಮಸ್ಯೆಗಳು ಅದು ದೊಡ್ಡದಾಗಿದೆ. ಮತ್ತು ಈ ಸಮಸ್ಯೆಗಿಂತ ಜಾಸ್ತಿ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ. ಓಡಲ್ಲ ಈ ಸ್ವಾಮಿ, ಅಲ್ಲಿ IPL ನಡೀತಾ ಇದೆ, ಇಲೆಕ್ಷನ್ ನಡೀತಾ ಇದೆ, ಈ ಗ್ಯಾಪಲ್ಲಿ ಯಾವುದು ಒಳ್ಳೆ ಸಿನಿಮಾ ರಿಲೀಸ್ ಮಾಡೋ ಧೈರ್ಯ ಯಾರು ಮಾಡಿಲ್ಲ. ಇದು ನಮ್ಮ ಇಂಡಸ್ಟ್ರಿ ಅಷ್ಟೇ ಅಲ್ಲ, ಬೇರೆ ಇಂಡಸ್ಟ್ರಿಗಳಲ್ಲೂ ಆಗಿದೆ. ನಿಮಗೆ ಯಾವ್ದು ಮಂಜು ಮಲೆಬಾಯ್ಸು ಪ್ರೇಮಲು ಎರಡು ಬಿಟ್ಟರೆ ಬೇರೆ ಎಲ್ಲ ಇಂಡಸ್ಟ್ರಿಯಲ್ಲೂ ಸಿನಿಮಾ ಈ ಇಲೆಕ್ಷನ್ ಇದರಲ್ಲಿ ಅಷ್ಟೊಂದು ಜನ ಅದಕ್ಕೆ ಕನೆಕ್ಟ್ ಆಗಿಲ್ಲ. ಅದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಅಂಥ ಸಿನಿಮಾ ರಿಲೀಸ್ ಆಗಲ್ಲ. ಈ ಗ್ಯಾಪಲ್ಲಿ ನಿಮಗೆ ಬ್ಲಿಂಕು ಮತ್ತು ಶಾಖಾರಿ ಎರಡು ಒಂದು ರೇಂಜಿಗೆ ಹೌದು ಆ ಮೂಮೆಂಟಲ್ಲಿ ರಿಲೀಸ್ ಆಗಿ ಸದ್ದು ಮಾಡ್ತದೆ ಸ್ವಲ್ಪ. ಸೊ ಆ ಥರ ರಿಲೀಸ್ ಆಗಿಲ್ಲ. ನೀವು ನೆಗೆಟಿವ್ ಮಾತಾಡೋದು ಬಿಡಬೇಕು. ಸಿನಿಮಾ ನೋಡೋ ವರ್ಗ ಇದ್ದೇ ಇದೆ. ರವಿಚಂದ್ರನ್ ಸರ್ ಹೇಳ್ತಾ ಇದ್ರು ಒಳ್ಳೆ ಸಿನಿಮಾ ಪ್ರೇಕ್ಷಕ ಯಾವತ್ತೂ ಕೈ ಬಿಡಲ್ಲ ಅಂತ. ಅದು ಸಾರ್ವತ್ರಿಕ ಸತ್ಯ, ಅದು ಎಲ್ಲ ಇಂಡಸ್ಟ್ರಿಗೂ ಎಲ್ಲ ಪ್ರೇಕ್ಷಕನಿಗೂ. ಸೊ ಇವತ್ತು ಥಿಯೇಟ್ರಿಗೆ ಒಂದೇನೆಂದರೆ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ, ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಜನ ನೋಡ್ತಾ ಇದ್ದಾರೆ. ಥಿಯೇಟ್ರಿಗೆ ಯಾಕೆ ಬರ್ತಾ ಇಲ್ಲ ಅಂದ್ರೆ ಅಲ್ಲಿ ಇನ್ನೊಂದು ಸಮಸ್ಯೆ ಇದೆ ನೋಡಿ. ಒಂದು ಸಿನಿಮಾ ಮೇಕಿಂಗ್ ಇವತ್ತು ನಾವು ಅದ್ರ ಕಲರ್ ಗ್ರೇಡಿಂಗು ಅದ್ರದ್ದು ಇದೆ ತುಂಬ ಅದ್ಭುತವಾಗಿ ಮಾಡಿಬಿಡ್ತೀವಿ, ಆ ಕಲರ್ ನಿಮ್ಗೆ ಆ ಸ್ಕ್ರೀನಲ್ಲಿ ಕಾಣಲ್ಲ ಎಷ್ಟೋ ಸ್ಕ್ರೀನ್ಗಳಲ್ಲಿ. ಒಂದು ತಿಂಗಳ ಒಂದು ಸ್ವಲ್ಪ ದಿನದಿಂದ ನಾನೊಂದು ಒಂದು ಸಿನಿಮಾಗೆ ಹೋಗ್ತೀನಿ, ಅದಕ್ಕಿಂತ ಒಂದು ತಿಂಗಳಿಂದ ಅದೇ ಥಿಯೇಟ್ರಿಗೆ ಹೋಗಿದ್ದೀನಿ ಸೇಮ್, ಆಮೇಲೆ ಹೋಗ್ತೀನಿ ಸೇಮ್, ಆ ಕಡೆ ಬರ್ತಾ ಥಿಯೇಟ್ರ್ ಓನರ್ ಸಿಗ್ತಾರೆ, ಏನು ಸರ್ ಸ್ಕ್ರೀನ್ ಹಂಗಿದೆ ಅಂದರೆ ಅದು ಟ್ಯೂಬು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತಾರೆ. ಒಂದು ತಿಂಗಳ ಹಿಂದೆನೂ ಹಂಗೆ ಇದೆ. ಸೊ ಕ್ವಾಲಿಟಿ ಸಿನಿಮಾ ಅಲ್ಲಿ ನೋಡೋ ಅನ್ನೋ ಆಡಿಯನ್ಸ್ಗೆ ಆ ಸಿನಿಮಾದಲ್ಲಿ ಏನು ಅಭಿಪ್ರಾಯ ಬರುತ್ತೆ? ಸೊ ಇದೆಲ್ಲ ಒಟ್ಟಾರೆ ಆಗಿ ಇದು ಏನೇನೋ ಸಮಸ್ಯೆ ಇದೆ. ಇದು ನಮ್ಮ ಇಂಡಸ್ಟ್ರಿ ಹಿರಿಯವರು ಅನ್ಸ್ಕೊಂಡಿದ್ದಾರೆ. ಏನಿದ್ದೀರಿ ನೀವು ಹಿರಿಯವರೆಲ್ಲ ಕರೆದು ಬಂದ್ರು ಅಂತ ಅವ್ರಿಗೆ ಆಜ್ಞೆ ಮಾಡಬೇಕು, ರಿಕ್ವೆಸ್ಟ್ ಮಾಡಬೇಡಿ, ಆಜ್ಞೆ ಮಾಡಿ. ಎಷ್ಟು ಸಾರಿ ತಪ್ಪಿಸ್ಕೊಳ್ತಾರೆ, ಎಷ್ಟು ಸಾರಿ ನೆಗ್ಲೆಕ್ಟ್ ಮಾಡ್ತಾರೆ, ಕೊನೆಗಿಲ್ಲ ಇವ್ರನ್ನ ಬಿಟ್ಟರೆ ನಮಗಿಲ್ಲ ಅನ್ನೋ ಥರದ್ದು. ಹಾಗೆ ನಿಮ್ಮ ಶಿಸ್ತು ಫಸ್ಟ್ ನಿಮ್ಮ ಮೇಲೆ ಗೌರವ ಬರುವಂಥ ಬರೋ ಥರ ಮಾಡ್ಕೊಳ್ಳಿ. ಹೋ ಇವ್ರು ಹೇಳಿದ್ರೆ ನಾವು ಇವ್ರನ್ನ ಫಾಲೋ ಮಾಡಬೇಕಪ್ಪ, ಇವ್ರು ನಮ್ಮ ಪರವಾಗಿದ್ದಾರೆ, ನಮ್ಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ನಮಗೆ ಬರಬೇಕು.